ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ದೀಪಾವಳಿ ನಮಗೆ ಹೊಸ ಬೆಳಕನ್ನು ತರುವಂತಾಗಬೇಕು, ನಮಗೆ ಅಂಧಕಾರವನ್ನು ತರುವಂಥ ಆಗಬಾರ್ದು. ಈ ಒಂದು ವಿಷಯದಲ್ಲಿ ಮಕ್ಕಳ ಬಗ್ಗೆ ಭಾಳ ಜಾಗರೂಕರಾಗಿರಬೇಕು ಸಮಾಜದಲ್ಲಿ. ಯಾಕೆಂದರೆ ಮಕ್ಕಳು ಗೊತ್ತಿಲ್ಲದೇ ಕೆಲವೊಂದು ಪಟಾಕಿಗಳನ್ನು, ಕೆಲವೊಂದು ಸುಚ್ಚೂರುಬತ್ತಿ ಮತ್ತು ಕೆಲವೊಂದು ವಿವಿಧ ರೀತಿಯ ಏನು ಬಂದಿರತಕ್ಕಂಥ ಪಟಾಕಿಗಳನ್ನ ಹೊಡೆಯೋಕ್ಕೆ ಹೋಗಿ ತಮ್ಮ ಕಣ್ಣಿಗೆ ಅನಾಹುತ ಮಾಡಿಕೊಂಡಿರ್ತಕ್ಕಂಥ ಹಲವಾರು ನಿದರ್ಶನಗಳು ಇಂದಿನ ದಿನಗಳಲ್ಲಿ ನಮ್ಗೆ ಕಾಣ್ತವೆ. ಹಾಗಾಗಿ ದಯಮಾಡಿ ಮಕ್ಕಳುಗಳ ಕೈಗೆ ಪಟಾಕಿಯನ್ನು ಕೊಡಬೇಕಾದ್ರೆ ತಾವು ಪೋಷಕರು ಕೂಡ ಜೊತೆಗಿದ್ದು ಅವರನ್ನು ತುಂಬ ಜಾಗರೂಕತೆಯಿಂದ ನೋಡ್ಕೋಬೇಕಾಗಿದೆ. ಯಾಕೆಂದರೆ ಮಕ್ಕಳ ಭವಿಷ್ಯ ಕಣ್ಣು ಹಾಳಾದರೆ ಮುಂದಿನ ಭವಿಷ್ಯ ಅವರಿಗೆ ಎಲ್ಲೋ ಕತ್ತಲೆಯಿಂದ ಕೂಡಿರಬಾರ್ದು ಅನ್ನೋದು ನಮ್ಮ ಅನಿಸಿಕೆ. ದಯಮಾಡಿ ಮತ್ತೊಮ್ಮೆ ಎಲ್ಲ ಪೋಷಕರಿಗೆ ವಿನಂತಿ ಮಾಡ್ತೇನೆ, ದೀಪಾವಳಿ ಹಬ್ಬದಂದು ಮಕ್ಕಳ ಬಗ್ಗೆ ಜಾಗೃತಿ ಇರಲಿ. ಆದಷ್ಟು ಪರಿಸರ ಮಾಲಿನ್ಯವನ್ನು, ಶಬ್ದ ಮಾಲಿನ್ಯವನ್ನು ತಡೆಗಟ್ಟುವಂಥ ಪಟಾಕಿಗಳನ್ನು, ಹಸಿರು ಪಟಾಕಿಗಳು ಅಂತ ಏನೋ ಬರ್ತಿದೆ ಅಂತ ಹೇಳಿದ್ದಾರೆ, ಅವನ್ನೆಲ್ಲವನ್ನು ಕೂಡ ಒಡೆಯೋದ್ರ ಮೂಲಕ ಸಮಾಜದ ಮಾಲಿನ್ಯವನ್ನು ಕಾಪಾಡಬೇಕು ಅಂತ.